ನನಗಂತೂ ಈ ಮದುವೆ ನಡೀತಾ ಇರೋದ್ರಿಂದ ಬಹಳ ಸಂತೋಷ ಆಗ್ತಿದೆ. ಕಂಗ್ರಾಟ್ಸ್. ಫ್ಲೈಟ್ಗೆ ಟೈಮ್ ಆಯ್ತು. ಕಮಾನ್, ಬೇಗ ಬೇಗ ಹೊರಡಿ. ಮಹಾಗಣಾಧಿಪತಯೇ ನಮಃ. ಓಂ ನಮೋ ಪ್ರಾತಪತಯೇ. ಪ್ರಮತಪತಯೇ ನಮಸ್ತೆ. ಹಸ್ತು ಲಂಬೋದರಾಯ ಏಕದಂತ. ಮುಹೂರ್ತ ಟೈಮಲ್ಲಿ ಲೈಟ್ ಏನಾಯ್ತು? ಗಾಡಿಲಿ ಬರ್ತಾ ಇದ್ದಿದ್ ಸಿಂಧುನ ನಿಮ್ಮಪ್ಪ ಕಳಿಸಿದ ಬಾಡಿಗೆ ನಾಯಿಗಳು ಅಟ್ಯಾಕ್ ಮಾಡಿ ಕಿಡ್ನಾಪ್ ಮಾಡಿದ್ರು. ಅವಳು ಬಟ್ಟೆ ಬಿಚ್ಚಿ ಬೆತ್ತಲೆ ಮಾಡಿದ್ರು. ಅವಳ ಜೊತೆ ಪ್ರಾಣಿಗಳ ತರ ನಡ್ಕೊಂಡ್ರು. ಅವತ್ತು ಅವಳನ್ನ ಕಾಪಾಡಕ್ ಬಂದಿದ್ದು ನಿನ್ನ ಜೀವಕ್ಕೆ ಜೀವದ ಗೆಳೆಯ ಸೂರ್ಯ. ಎದುರುಕೊಂಡು ಕಂಗಾಲಾಗಿದ್ದ ಅವಳನ್ನ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಅವತ್ತು ಸಂತೋಷಿದ್ದು ಸೂರ್ಯ. ಅವತ್ತು ಅದನ್ನೆಲ್ಲ ಫೋಟೋ ತೆಗೆದು ಅದಕ್ಕೆ ಆಧಾರದ ಬಣ್ಣ ಹಚ್ಚಿ ಬೀದಿಗಿಟ್ಟಿದ್ದು ಈ ದೊಡ್ಡ ಮನುಷ್ಯ ಅನ್ಸ್ಕೊಂಡವನಲ್ಲ, ಈ ನಿಮ್ಮಪ್ಪ. ಅವತ್ತು ಸೂರ್ಯ ಬೇಡ್ಕೊಂಡ, ನಂದೇನು ತಪ್ಪಿಲ್ಲ, ನಾನು ನಿರಪರಾಧಿ ಅಂತ ಕಣ್ಣಲ್ಲಿ ನೀರು ಹಾಕೊಂಡು ಗೋಗರ್ದ. ಆದ್ರೆ ನಿನಗೆ ಮಾತ್ರ ನಂಬಿಕೆನೇ ಬರಲಿಲ್ಲ. ನಾನು ತಪ್ಪಿತಸ್ಥ ಅಲ್ಲ ಅನ್ನೋದನ್ನ ಪ್ರೂವ್ ಮಾಡೋಕ್ಕೋಸ್ಕರನೇ ನಿನ್ನೆ ರಾತ್ರಿ ಅವನು ನಿನ್ನ ಮೇಲೆ ಅಟ್ಯಾಕ್ ಮಾಡ್ದ. ಅವ್ರು ಮಾಡಿದ್ದ ಐಡಿಯಾನೇ ಉಪಯೋಗಿಸ್ಕೊಂಡು ಲಕ್ಷ್ಮಿನ ರೇಪ್ ಮಾಡೋ ಥರ ನಾಟಕ ಮಾಡ್ದ. ಆವಾಗಲೇ ನೀನು ಬಂದು ಲಕ್ಷ್ಮಿನ ಕಾಪಾಡಿದ್ದು, ಅಳ್ತಾ ಇದ್ದ ಮಗುನ ಸಂತೈಸಿದ್ದು, ಆಗ್ಲೇ ನಾವು ಈ ಫೋಟೋಗಳನ್ನೆಲ್ಲ ತೆಗೆದಿದ್ದು. ಯಾಕೆ ಗೊತ್ತಾ? ನಿನ್ನ ಕಣ್ಣು ಮುಂದೆನೆ ಹಾಲು ಯಾವುದು ವಿಷ ಯಾವುದು ಅಂತ ಗೊತ್ತಾಗ್ಲಿ ಅಂತ. ನನ್ನ ಮಾತಲ್ಲಿ ಇನ್ನೂ ನಿನಗೆ ನಂಬಿಕೆ ಬಂದಿಲ್ಲಲ್ಲ. ಐ ಬಾರ ಬಾರ ನೋಡು, ನಿಮ್ಮಪ್ಪನ ಪಾಪದಲ್ಲಿ ಇವೊಂದು ಪಾಲಿದೆ. ಇವನೇ ಕೇಳು, ಹೇಳ ಏನಾಯ್ತು ಅಂತ. ಬಗ್ಲ ಬಗ್ಲ ಸತ್ಯ ಹೇಳ್ತೀನಿ ಸರ್, ಅವತ್ತು ಪಾರ್ಟಿಲಿ ನಾನು ಹೇಳಿದ್ದೆಲ್ಲ ಸುಳ್ಳು ಸರ್. ಆ ಸುಳ್ಳು ಹೇಳೋದಕ್ಕೆ ನಿಮ್ಮ ತಂದೆಯವರು ನನಗೆ 2 ಲಕ್ಷ ರೂಪಾಯಿ ಕೊಟ್ಟಿದ್ರು ಸರ್. ನೀನು ಅಪ್ಪ ಮಗನ ಸಂಬಂಧಕ್ಕೆ ಮಸಿ ಬಡ್ದುಬಿಟ್ಟೆ. ಇಷ್ಟು ದೊಡ್ಡ ಮೋಸ ವಂಚನೆ ಯಾಕೆ ಮಾಡಿದೆ? ಯಾಕೆ ಮಾಡಿದೆ ಹೇಳು. ಯಾಕಿಂತ ಅನ್ಯಾಯ ಮಾಡಿದೆ? ಯಾಕೆ ನನ್ನ ಲೈಫ್ ಬೆಂಕಿ ಇಟ್ಟೆ? ಮಗಳು ಹೇಳು. ಬಿಡಿ, ಬಿಟ್ಬಿಡ ನನ್ನ, ಬಿಡಿ ನನ್ನ. ಇವತ್ತು ನಾ ಉಳಿಸಲ್ಲ, ಉಳಿಸಲ್ಲ. ನನ್ನ ಜೀವನನೇ ಸರ್ವನಾಶ ಮಾಡಾಕ್ಬಿಟ್ಟಿಯಲ್ಲೋ, ನಿನ್ನ ಮಾತ್ರ ಉಳಿಸಲ್ಲ, ಉಳಿಸಲ್ಲ. ಅದಿ, ಇವ್ರು ನಿನಗೆ ಜನ್ಮ ಕೊಟ್ಟು ತಂದೆ ಕಣ, ಬೇಡ ಕಣ, ಬಿಟ್ಬಿಡ, ಪ್ಲೀಸ್ ಬಿಟ್ಬಿಡ. ಈ ಪಾಪಿ ನಾನು ಯಾರಿಗೂ ಮುಖ ತೋರಿಸ್ತೇ ಹಾಗೆ ಮಾಡ್ಬಿಟ. ಇವ್ ನನ್ ತಂದೆನೇ ಅಲ್ಲ ಲಕ್ಷ್ಮಿ, ಇವ್ ನನ್ ತಂದೆ ಆಗಕ್ ಸಾಧ್ಯನೇ ಇಲ್ಲ. ನನಗ್ ಸಂಬಂಧ ಇಲ್ದಿರೋರೆಲ್ಲ ನನ್ನ ಮುದ್ದು ಮಾಡಿದ್ರು, ಪ್ರೀತಿ ಮಾಡಿದ್ರು. ಆದ್ರೆ ಇವನು ಸ್ವಂತ ಮಗನ್ನೇ ಪ್ರಾಣಿಗಿಂತ ಕಡೆಯಾಗಿ ಬಳಸ್ಕೊಂಡ.
ನನ್ನನ್ನ ಯಾವತ್ತೂ ಅರ್ಥನೆ ಮಾಡ್ಕೊಳ್ಳಿಲ್ಲ. ಸಮಾಧಾನ ಮಾಡ್ಕೊ ಆದಿ, ಸಮಾಧಾನ ಮಾಡ್ಕೊ. ಹೇಗ್ ಸಮಾಧಾನ ಮಾಡ್ಕೊಳ್ಳಿ ಲಕ್ಷ್ಮಿ? ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದ ನನ್ ಸಿಂಧು ಮೇಲೆ ಅನುಮಾನ ಪಟ್ಬಿಟ್ಟೆ. ದೇವ್ರಂತ ನನ್ ಸೂರ್ಯನ್ ಮೇಲೆ ಕೈ ಮಾಡ್ಬಿಟ್ಟೆ. ಆದಿ, ನಿನ್ ದುಃಖ ನನ್ಗೆ ಅರ್ಥ ಆಗುತ್ತೆ. ನೀನ್ ಏನ್ ನೋವು ಅನ್ಭವಿಸ್ತಿದ್ಯೋ ಅದೇ ನೋವನ್ನು ನಾನು ಅನ್ಭವಿಸ್ತಿದ್ದೀನಿ. ನಿನ್ ತಂದೆ ಮಾಡ್ದಾಗೆ ನನಗೂ ನನ್ನ ತಂದೆ ಅನ್ಯಾಯ ಮಾಡಿದ್ದಾರೆ. ಆದ್ರೆ ಇದು ನಮಗ್ ನಾವೇ ಶಿಕ್ಷೆ ಕೊಟ್ಕೊಳ್ಳೋ ಸಮಯ ಅಲ್ಲ, ಅವರಿಬ್ಬರ ಹತ್ರ ಕ್ಷಮೆ ಕೇಳೋ ಸಮಯ. ಅದೇ ನಾವು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಆದಿ, ಪ್ರಾಯಶ್ಚಿತ್ತ. ಹೌದು ಆದಿ, ಈಗಾಗಲೇ ತುಂಬಾ ಲೇಟ್ ಆಗೋಗ್ಬಿಟ್ಟಿದೆ. ನೀವು ಆದಷ್ಟು ಬೇಗ ಹೋಗಿ ಅವ್ರನ್ನ ತಡೀರಿ. ಅವರಿಬ್ರು ಶಾಶ್ವತವಾಗಿ ಈ ದೇಶನ ಬಿಟ್ಟು ಹೋಗ್ತಾ ಇದ್ದಾರೆ. ಏನಾಯ್ತು? Thank you.